Hi hello friends, hello namaskara, welcome back to my channel. Hello hegiddira friends, I hope ellaru kuda chenagiddira anta ankondidini. Ivattina vlog na iga evening start maartta idini friends. Ivaga market kade hogta idivi swalpa ಏನ್ ತಗೊಂತೀವಿ ಏನು ಅಂತೇಳಿ ಹೋಗ್ತಾ ಹೇಳ್ತೀನಿ. ಹಸ್ಬೆಂಡ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಯೂಟ್ಯೂಬ್ ಪೇಮೆಂಟ್ ಅಲ್ಲಿ. ಸೊ ಅವ್ರಿಗೆ ಗೊತ್ತಿಲ್ಲ ಇದು. ಸೊ ಗೊತ್ತಿಲ್ಲದೇನೆ ಅವ್ರಿಗೊಂದು ಸ್ವಲ್ಪ ಮಾರ್ಕೆಟ್ ಅಲ್ಲಿ ಏನೋ ಐಟಮ್ ತಗೊಳ್ಳೋದಿದೆ. ಸೊ ಅಲ್ಲೇ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಏನೇನಾಗುತ್ತೋ ಏನು ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ, ಅಲ್ಲಿ ಅವ್ರಿಗೆ ಕೇಳಿಸುತ್ತಾ ಇಲ್ವ ಅಂತೇಳಿ, ನಿಮಗೆ ಕೇಳಿಸ್ತಾ ಇದೆಯೋ ಇಲ್ವೋ ಅಂತೇಳಿ ಅದು ಗೊತ್ತಿಲ್ಲ, ನೋಡಬೇಕು ಆಮೇಲೆ ಕೇಳಿಸ್ತಾ ಇದೆಯೋ ಇಲ್ವೋ ಅಂತೇಳಿ. ಸೊ ಬನ್ನಿ ಇವಾಗ ಹೋಗೋಣ, ಹೋಗ್ತಾ ಏನೇನಾಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ಇದ್ದೀವಿ. ಹಸ್ಬೆಂಡ್ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ದಾರೆ, ಅವ್ರಿಗಾಗಿ ಶಾಪಿಂಗ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು. ಸೊ ಹಂಗಾಗಿ ನಾನು ಅವ್ರ ಜೊತೆಗೆ ಬಂದೆ. ನಾನು ಬರ್ತೀನಿ ಅಂತ ಅಂದೆ, ಯಾಕೆ ಬರ್ತಾ ಇದೀಯ ಅಂತ ಕೇಳಿದ್ರು. ಸೊ ಆ್ಯಕ್ಚುಲಿ ಅವ್ರದ್ದು ಶಾಪಿಂಗ್ ಇದ್ದಾಗ ಅವರೊಬ್ಬರೇ ಹೋಗಿ ಮಾಡ್ಕೊಂಡು ಬರ್ತಾರೆ, ಅವ್ರ ಶಾಪಿಂಗ್ ಅವರೇ ಮಾಡ್ಕೊಳ್ತಾರೆ. ಅವ್ರದ್ದು ಶಾಪಿಂಗ್ ಇದ್ದಾಗ ನಾನು ಆಗಲಿ ಅನ್ವಿತಾ ಅರವಿಂದ್ ಆಗಲಿ ಯಾರೂ ಹೋಗೋದಿಲ್ಲ. ಸೊ ಅವರೊಬ್ಬರೇ ಹೋಗಿ ಅವ್ರ ಶಾಪಿಂಗ್ನ ಅವರೇ ಮಾಡಿಕೊಂಡು ಬರ್ತಾರೆ. ಇವತ್ತು ನಾನು ಬರ್ತೀನಿ ಅಂತ ಅಂದೆ, ಇವತ್ತು ಯಾಕೆ ಬರ್ತಾ ಇದೆ ಅಂತ ಅಂದು ಕೇಳಿದ್ರು ಅವರು. ವಿಡಿಯೋ ಮಾಡ್ಕೊಳಕ್ಕೆ ಬರ್ತೀನಿ ಅಂತೇಳಿ ಹಾಗೆ ಅಂದೆ. ಇವಾಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ವಿಡಿಯೋ ಮಾಡ್ಕೊಳಕ್ಕೆ ಬರ್ತೀನಿ ಅಂತ ಅಂದೆ. ಸರಿ ಓಕೆ ಬಾ ಅಂತ ಅಂದರು. ನಂದು ಶಾಪಿಂಗ್ ಇದ್ದಾಗ ಇಲ್ಲ ಅನ್ವಿತಾ ಅರವಿಂದ್ ಶಾಪಿಂಗ್ ಇದ್ದಾಗ ನಾನು ಬಂದಿರ್ತೀನಿ, ಇಲ್ಲಾಂದರೆ ಹಸ್ಬೆಂಡ್ಗೆ ನಾನೇನಾದರೂ ಕೊಡಿಸೋದಿತ್ತು, ಗಿಫ್ಟ್ ಕೊಡಿಸೋದಿದ್ದಾಗ ಮಾತ್ರ ನಾನು ಬಂದಿರ್ತೀನಿ ಹಸ್ಬೆಂಡ್ ಜೊತೆಗೆ ಶಾಪಿಂಗಿಗೆ. ಸೊ ಇವತ್ತು ನಮ್ಮದೇನೋ ಶಾಪಿಂಗ್ ಇರಲಿಲ್ಲ, ಹಸ್ಬೆಂಡ್ ಅಷ್ಟೇ ಶಾಪಿಂಗ್ ಇತ್ತು. ಸೊ ಅವರೊಬ್ಬರೇ ಹೊರಡ್ತಾ ಇದ್ದರು. ನಾನು ಅಂದ್ಕೊಂಡಿದ್ದೆ ಯಾವಾಗ ಸರ್ಪ್ರೈಸ್ ಗಿಫ್ಟ್ ಕೊಡಿಸೋದು ಅಂಥೇಳಿ ಪ್ಲ್ಯಾನ್ ಹಾಕ್ಕೊಂಡು ಕೂತ್ಕೊಂಡಿದ್ದೆ, ಯಾವಾಗ ಹೋಗೋದು, ಹೇಗೆ ಹೋಗೋದು, ಹೇಗೆ ಕೊಡಿಸೋದು ಅಂತ ಅಂದ್ಕೊಂಡು ಇರೋವಾಗ ಹಸ್ಬೆಂಡ್ ಇವತ್ತು ನಂದು ಸ್ವಲ್ಪ ಶಾಪಿಂಗ್ ಇದೆ, ನಾನು ಸ್ವಲ್ಪ ಶರ್ಟ್ ಪೀಸ್ ತೊಗೋಬೇಕು, ಇನ್ನರ್ ವೇರ್ ಬಟ್ಟೆಗಳನ್ನ ತೊಗೋಬೇಕು ಅಂಥೇಳಿ ಮಾರ್ಕೆಟ್ಗೆ ಹೊರಡೋವಾಗ, ಸೊ ನಾನು ಓಕೆ ಅಂಥೇಳಿ ಆವಾಗಲೇ ಸಡನ್ನಾಗಿ ರೆಡಿಯಾಗಿ ಆವಾಗಲೇ ನಾನು ಬರ್ತೀನಿ ಅಂತ ಹೇಳಿಬಿಟ್ಟೆ. ಸೊ ಓಕೆ ಬಾ ಅಂತ ಅಂದರು. ಇನ್ನೂ ಕೂಡ ಅವ್ರಿಗೆ ಏನೂ ಗೊತ್ತಿಲ್ಲ ನಾನು ಯಾಕೆ ಬಂದಿದ್ದೀನಿ ಏನು ಅಂಥೇಳಿ, ವಿಡಿಯೋ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಇವಾಗ ಹೇಗಿದ್ದರೂ ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ಯೂಟ್ಯೂಬ್ಗೆ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಡೌಟ್ ಬರಲ್ಲ ಅಂಥೇಳಿ ಆ ರೀತಿ ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಹಸ್ಬೆಂಡ್ದು ಆಲ್ಮೋಸ್ಟ್ ಶಾಪಿಂಗ್ ಮುಗಿತಾ ಬಂತು. ಒಂದು ಶಾಪಲ್ಲಿ ಶರ್ಟ್ ಪೀಸು ಮತ್ತು ಪ್ಯಾಂಟ್ ಪೀಸ್ ತೊಗೊಂಡ್ರು, ಇಲ್ಲಿ ಇವಾಗ ಇನ್ನರ್ ವೇರ್ ಬಟ್ಟೆಗಳನ್ನ ತಗೊಳ್ತಾ ಇದ್ದಾರೆ. ಸೊ ನಾವು ಯಾವಾಗಲೂ ಇನ್ನರ್ ವೇರ್ ಬಟ್ಟೆಗಳು ಮತ್ತು ಡೈಲಿ ವೇರ್ ಬಟ್ಟೆಗಳನ್ನ ಇದೇ ಶಾಪಲ್ಲೇ ತಗೊಳ್ತಾ ಇರ್ತೀವಿ. ಯಾವಾಗಲೂ ಒಳ್ಳೆ ಕ್ವಾಲಿಟಿ ಮತ್ತು ಹೋಲ್ಸೇಲಲ್ಲಿ ಹಾಕಿ ಕೊಡ್ತಾರೆ. ಸೊ ಹಾಗಾಗಿ ಯಾವಾಗಲೂ ನಾವು ಇಲ್ಲೇ ಬರೋದು. ಸೊ ಇವಾಗ ಹಸ್ಬೆಂಡ್ ತಗೊಳ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ಫೈನಲಿ ಹಸ್ಬೆಂಡ್ನ ವಾಚ್ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇನ್ನೂ ಕೂಡ ನನಗೆ ಅಂತಲೇ ಅಂದ್ಕೊಂಡಿದ್ದಾರೆ. ಸೊ ತುಂಬ ವರ್ಷಗಳಿಂದ ನಾನು ಕೇಳ್ತಾ ಇದ್ದೆ ನನಗಂತೂ ವಾಚ್ ಬೇಕು ಇನ್ನೊಂದು ಅಂಥೇಳಿ. ಸೊ ತೊಗೊಳಕ್ಕೆ ಆಗಿರಲಿಲ್ಲ. ಸೊ ಅದನ್ನೇ ಇವಾಗ ನನಗೆ ವಾಚ್ ಬೇಕು ಅಂಥೇಳಿ ಕರ್ಕೊಂಡು ಹೋಗಿದ್ದೀನಿ. ನನಗೆ ತೆಗಿಸ್ತಾ ಇದ್ದಾರೆ, ಲೇಡೀಸ್ ವಾಚ್ ತೆಗೀರಿ ಅಂಥೇಳಿ ಹೇಳ್ತಾ ಇದ್ದಾರೆ. ಜೆಂಟ್ಸ್ ತೆಗೀರಿ, ಚಲೋ ಕಾಣ್ತಿದ್ವಿ. ಸೊ ಫೈನಲಿ ಗೊತ್ತಾಯಿತು ಫ್ರೆಂಡ್ಸ್, ಹಸ್ಬೆಂಡ್ಗೆ ನಾನೇನು ಪ್ಲ್ಯಾನ್ ಹಾಕ್ಕೊಂಡು ಬಂದಿದ್ನಲ್ವಾ. ಸೊ ಎಲ್ಲ ಗೊತ್ತಾಯಿತು, ನಾನು ಮನೆಯಲ್ಲಿ ಹೇಳ್ಕೊಂಡು ಬಂದಿರೋದೆ ಒಂದು, ಆಮೇಲೆ ಮಾರ್ಕೆಟಲ್ಲೂ ಬಂದು ಹೇಳಿದ್ದೆ ಒಂದು, ಆಮೇಲೆ ಇಲ್ಲಿ ವಾಚ್ ಅಂಗಡಿಯಲ್ಲಿ ಬಂದು ಹೇಳಿದ್ದೆ ಒಂದು.
ಫುಲ್ ಆಶ್ಚರ್ಯ ಆದರು. ಮತ್ತು ನಿನಗೆ ವಾಚ್ ಕೊಡಿಸು ಅಂತ ಹೇಳಿ ಕರ್ಕೊಂಡು ಬಂದು ಇವಾಗ ನನಗೆ ಕೊಡಿಸ್ತಾ ಇದೆಯಲ್ಲ ಯಾಕಂತ ಕೇಳಿದ್ರು. ಸೊ ನಾನು ಆಮೇಲೆ ಹೇಳಿದೆ, ಹೀಗೆ ಯೂಟ್ಯೂಬ್ ಪೇಮೆಂಟಲ್ಲಿ ಫಸ್ಟು ನಿನಗೆ ಏನಾದರೂ ಕೊಡಿಸ್ಬೇಕು ಅಂಥೇಳಿ ನನಗೆ ಆಸೆ ಇದೆ ಅಂತ ಹೇಳಿದಾಗ ಸ್ಟಾರ್ಟಿಂಗು ಬೇಡ ಅಂದರು. ಆಮೇಲೆ ನಾನೇ ಫೋರ್ಸ್ ಮಾಡಿದೆ. ಇವಾಗ ನನ್ನ ಹತ್ರ ಆಲ್ರೆಡಿ ಒಂದು ವಾಚ್ ಇದೆ, ಮತ್ತೊಂದು ವಾಚ್ ಯಾಕೆ ಬೇಡ ಅಂತ ಹೇಳ್ತಾಯಿದ್ರು. ಸೊ ಆ ವಾಚು ತುಂಬ ಹಳೆಯದಾಗಿದೆ, ಸೊ ಚಿಕ್ಕದು ಕೂಡ ಇದೆ, ಅಷ್ಟೊಂದು ಚೆನ್ನಾಗೂ ಕೂಡ ಇಲ್ಲ ಅಂಥೇಳಿ ತುಂಬ ದಿನಗಳಿಂದ ನಾನು ವಾಚ್ ತೊಗೊಳ್ರಿ, ನನ್ನದು ವಾಚ್ ತೊಗೊಳ್ರಿ ಅಂತ ಹೇಳ್ತಾನೆ ಇದ್ದೆ. ಸೊ ಅವರು ತೊಗೊಂಡೇ ಇರಲಿಲ್ಲ. ನಾನು ಇನ್ನೊಂದು ಏನು ಅಂದ್ಕೊಂಡಿದ್ದೆ ಅಂದರೆ, ಹಸ್ಬೆಂಡ್ಗೆ ಮತ್ತು ನನಗೆ ಇಬ್ರಿಗೂ ಮ್ಯಾಚಿಂಗ್ ಒಂದೇ ಥರ ವಾಚ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದು ಕೂಡ ಆಗಿರಲಿಲ್ಲ. ಸೊ ಫೈನಲಿ ಇವಾಗ ಹಸ್ಬೆಂಡ್ಗೆ ವಾಚ್ ಕೊಡಿಸೋ ಟೈಮ್ ಬಂತು ಫ್ರೆಂಡ್ಸ್. ಅದು ಫಸ್ಟು ಯೂಟ್ಯೂಬ್ ಪೇಮೆಂಟಲ್ಲೇ ಕೊಡಿಸ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ, ಅದೊಂದು ಹೆಮ್ಮೆ ಆಗ್ತಾ ಇದೆ ನನಗೆ. ಯೂಟ್ಯೂಬ್ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯಿತಪ್ಪ ಅಂತ ಅನ್ನಿಸ್ತಾ ಇದೆ. ಹಾಗೆ ಅದ್ರ ಜೊತೆಗೆ ತುಂಬ ಜನರ ಪ್ರೀತಿ ಕೂಡ ಗಳಿಸಿದ್ದೀನಿ ಯೂಟ್ಯೂಬಲ್ಲಿ. ಆ್ಯಕ್ಚುಲಿ ಇದೆಲ್ಲ ಸಾಧ್ಯ ಆಗ್ತಿರೋದು ನಿಮ್ಮಿಂದನೇ ಫ್ರೆಂಡ್ಸ್, ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಇರೋದ್ರಿಂದನೇ ಇದೆಲ್ಲ ಆಗ್ತಾಯಿರೋದು, ನನ್ನ ಆಸೆಗಳೆಲ್ಲ ಈಡೇರ್ತಾ ಇದೆ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಫಸ್ಟ್ ಪೇಮೆಂಟಲ್ಲಿ ಹಸ್ಬೆಂಡ್ಗೆ ಏನಾದರೂ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಏನು ಕೊಡಿಸೋದು ಏನು ಕೊಡಿಸೋದು ಅಂತೇಳಿ ಹಾಗೆ ಥಿಂಕ್ ಮಾಡ್ತಾ ಇರೋವಾಗ, ಸೊ ಓಕೆ ವಾಚ್ನೇ ಕೊಡ್ಸೋಣ, ತುಂಬ ದಿನಗಳಿಂದ ಹಸ್ಬೆಂಡ್ಗೆ ಹೇಳ್ತಾನೆ ಇದ್ದೆ ವಾಚ್ ತೊಗೊಳ್ಳಿ ತೊಗೊಳ್ಳಿ ಅಂಥೇಳಿ. ಸೊ ಅವರೇನು ತೊಗೊಳ್ಳೇ ಇಲ್ಲ, ಇವಾಗ ನಾನೇ ಯೂಟ್ಯೂಬ್ ಪೇಮೆಂಟಲ್ಲೇ ಕೊಡಿಸ್ಬಿಡೋಣ ಅಂಥೇಳಿ, ಸೊ ವಾಚ್ನೇ ಕೊಡಿಸಿದ್ರಾಯಿತು ಅಂಥೇಳಿ ಡಿಸೈಡ್ ಮಾಡಿದೆ. ಇವಾಗ ನಾನು ಕೊಡಿಸ್ತೀನಿ ಅಂದರೂ ಕೂಡ ಬೇಡ ಅಂತಲೇ ಇದ್ದರು. ಸೊ ಅವರು ಕೂಡ ತೊಗೊಂಡಿರಲಿಲ್ಲ, ಹಾಗೆ ನಾನು ಕೊಡಿಸ್ತೀನಿ ಅಂದಾಗಲೂ ಕೂಡ ಬೇಡ ಅಂತಿದ್ರು. ಹಸ್ಬೆಂಡ್ಗೆ ಈ ರೀತಿ ಖರ್ಚೆಲ್ಲ ಮಾಡೋದು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಒಂದು ವಾಚ್ ಇರೋವಾಗಲೇ ಇನ್ನೊಂದು ವಾಚ್ ಯಾಕೆ ಅಂತ ಇದ್ದರು, ಒಂದು ವಾಚ್ ಇದ್ದರೆ ಏನಾಯಿತು ಇನ್ನೊಂದು ವಾಚು ತೊಗೊಳ್ಬಾರ್ದು ಅಂತ ಇದೆಯಾ ಅಂತ ಹೇಳ್ತಿದ್ದೆ. ಹಾಗೆ ಇನ್ನೊಂದೇನೆಂದರೆ, ಒಂದೇ ವಾಚ್ನೇ ಹಸ್ಬೆಂಡ್ ಮತ್ತು ತಮ್ಮ ಇಬ್ಬರು ಹಾಕೊಳ್ತಾ ಇದ್ದರು. ಒಂದು ಸರ್ತಿ ಹಸ್ಬೆಂಡ್ ಹಾಕ್ಕೊಂಡು ಹೋದರೆ ಇನ್ನೊಂದು ಸರ್ತಿ ತಮ್ಮ ಹಾಕ್ಕೊಂಡು ಹೋಗ್ತಾಯಿದ್ರು, ಹೀಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಈ ರೀತಿ ಮಾಡ್ತಾ ಇರೋದ್ರಿಂದನೇ ವಾಚ್ ತೊಗೊಳ್ಳಿ ಅಂತ ಹೇಳಿದ್ದೆ. ಒಂದು ಸರ್ತಿ ಹಸ್ಬೆಂಡ್ ಹಾಕ್ಕೊಂಡು ಹೋಗಿದ್ದರೆ ಅವಾಗ ತಮ್ಮನ ಕೈಯಲ್ಲಿ ವಾಚ್ ಇಲ್ಲದೆ ಇರೋದು, ತಮ್ಮ ಹಾಕ್ಕೊಂಡೋದಾಗ ಹಸ್ಬೆಂಡ್ ಕೈಯಲ್ಲಿ ವಾಚ್ ಇಲ್ಲದೆ ಇರೋದು. ಸೊ ಹಂಗಾಗಿ ಹಸ್ಬೆಂಡ್ಗೆ ವಾಚ್ ತೊಗೊಳ್ಳಿ ಅಂತ ಹೇಳಿದ್ದೆ. ಇವಾಗ ಫೈನಲಿ ನಾನೇ ಕೊಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದೇನೆಂದರೆ, ನನಗೆ ಮತ್ತು ಹಸ್ಬೆಂಡ್ಗೆ ಒಂದು ಮೆಮೊರಿ ಕೂಡ ಇರುತ್ತೆ ಯೂಟ್ಯೂಬ್ ಪೇಮೆಂಟಲ್ಲಿ ಕೊಡಿಸಿರೋ ವಾಚ್ ಇದು. ಸರ್ಪ್ರೈಸ್ ಗಿಫ್ಟ್ ಅಂಥೇಳಿ ಯೂಟ್ಯೂಬ್ ಫಸ್ಟ್ ಪೇಮೆಂಟಲ್ಲಿ ಕೊಡಿಸಿರೋದು ಅಂಥೇಳಿ ಒಂದು ಮೆಮೊರಿ ಇರುತ್ತೆ. ಸೊ ಹಾಗಾಗಿ ಫಸ್ಟು ಹಸ್ಬೆಂಡ್ಗೆ ಕೊಡಿಸ್ತಾ ಇದ್ದೀನಿ. ಅದಕ್ಕೂ ಕೂಡ ಒಂದು ರೀಸನ್ ಇದೆ ಫ್ರೆಂಡ್ಸ್, ಹಸ್ಬೆಂಡ್ಗೆ ಫಸ್ಟು ಕೊಡಿಸೋದಕ್ಕೆ. ನಾನು ಯೂಟ್ಯೂಬ್ ಮಾಡ್ತಿರೋದಕ್ಕೆ ಹಸ್ಬೆಂಡೇ ಮೇನ್ ರೀಸನ್ನು. ಸೊ ಅವರು ಯೂಟ್ಯೂಬ್ ಮಾಡು ಅಂತ ಹೇಳಿಲ್ಲ ಅಂದಿದ್ದರೆ ನನ್ನ ಚಾನಲ್ಲು ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ನಾನು ಇಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಯೂಟ್ಯೂಬ್ ಮಾಡೋ ಏನಂತಾರೆ ಧೈರ್ಯನೇ ಬಂದಿರಲಿಲ್ಲ, ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ, ನನ್ನ ಕೈಲಿ ಏನಾಗುತ್ತೆ ಇದೆಲ್ಲ ಮಾತಾಡೋಕ್ಕೆ, ಸೊ ನನ್ನ ಕೈಲಿ ಆಗದೇ ಇರೋ ಮಾತಿದು, ನನ್ನ ಕೈಲಿ ಸಾಧ್ಯ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಬೇರೆಯವ್ರ ವೀಡಿಯೋಸು ನೋಡಿದಾಗ ನಾನು ಮಾಡಲಾ ಅಂತೇಳಿ ಒಂದೇ ಒಂದು ಪರ್ಸೆಂಟ್ ಮನಸ್ಸಲ್ಲಿ ಬಂದಿತ್ತು ಅಷ್ಟೇ, ನನ್ನ ಕೈಲಿ ಆಗಲ್ಲ ಅಂಥೇಳಿ ಸುಮ್ಮನೆ ಹಾಗೆ ಮನಸ್ಸಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೆ. ಸೊ ಬೇರೆಯವ್ರ ವೀಡಿಯೋಸ್ ನೋಡ್ತಾ ಇದ್ನಲ್ವ, ಸೊ ಈ ರೀತಿ ಎಲ್ಲ ವೀಡಿಯೋಸ್ ಮಾಡ್ತಾರೆ ಈ ರೀತಿ ವೀಡಿಯೋಸ್ನ ಮಾಡೋದ್ರಿಂದ ಇವರೆಲ್ಲ ಪೇಮೆಂಟ್ ತೊಗೊತಾ ಇದ್ದಾರೆ ಯೂಟ್ಯೂಬಲ್ಲಿ ಅಂತ ಹೇಳಿದಾಗ, ಸರಿ ನೀನು ಮಾಡು ಅಂತ ಅಂದರು. ಆಮೇಲೆ ನಾನು ಹೇಳಿದೆ, ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಇವರೆಲ್ಲ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಇವರಷ್ಟು ಚೆನ್ನಾಗಿ ನನಗೆಲ್ಲಿ ಮಾತಾಡೋಕ್ಕೆ ಬರುತ್ತೆ ಅಂತಂದರು. ಎಲ್ಲರೂ ಕೂಡ ಒಂದೇ ರೀತಿ ಮಾತಾಡೋದಿಲ್ಲ, ಇದು ಬೆರಳು ಕೂಡ ಒಂದೇ ರೀತಿ ಒಂದೇ ಸಮ ಇರೋದಿಲ್ಲ, ಒಬ್ಬೊಬ್ಬರದು ಕಡೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡಿದರೆ ನಿನಗೆ ಹೇಗೆ ಬರುತ್ತೋ ಹಾಗೆ ಮಾತಾಡು ಅಂಥೇಳಿ ಒಂದು ಧೈರ್ಯ ಹೇಳಿದ್ರು. ಹೇಗೆ ಮಾತಾಡೋದು ಏನು ಅಂಥೇಳಿ ಸ್ವಲ್ಪ ಅವ್ರ ಸ್ಟೈಲಲ್ಲಿ ಕೂಡ ಮಾತಾಡಿ ತೋರಿಸಿದ್ರು. ಆವಾಗ ನನಗೆ ನಾನು ಕೂಡ ಮಾಡ್ಬೋದು ಅನ್ನೋ ಒಂದು ಹೋಪ್ ಬಂತು, ಟ್ರೈ ಮಾಡೋಣ, ಓಕೆ ನೋಡೋಣ ಮುಂದೆ ಏನಾಗುತ್ತೋ ಅಂಥೇಳಿ ಟ್ರೈ ಮಾಡಿದೆ. ಸೊ ಅವರು ಹೇಳಿದ್ದಕ್ಕೆ ಇವಾಗ ಈ ಮಟ್ಟಕ್ಕೆ ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ತಕ್ಕ ಮಟ್ಟಿಗೆ ಮಾತಾಡೋದಕ್ಕೆ ಕಲ್ತಿದ್ದೀನಿ, ಮೊದಲಿಗಿಂತ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಮೊದಲಾದರೆ ಸ್ವಲ್ಪ ಮಾತಾಡೋದಕ್ಕೆ ಕಷ್ಟ ಆಗೋದು, ಇವಾಗಾದರೆ ಒಂಚೂರು ಪರವಾಗಿಲ್ಲ ಅಷ್ಟೇ, ಇನ್ನೂ ಫುಲ್ 100% ಏನು ಚೆನ್ನಾಗಿ ಮಾತಾಡಲ್ಲ, ಒಂದು 50% ಇನ್ನು 50% ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ತಕ್ಕ ಮಟ್ಟಿಗೆ ಮಾತಾಡ್ತೀನಿ. ಇವಾಗ ಹಸ್ಬೆಂಡ್ ಹೇಳಿದ್ರು ಫಸ್ಟು ಯಾರಿಗೂ ಚೆನ್ನಾಗಿ ಮಾತಾಡೋದಕ್ಕೆ ಬರೋದಿಲ್ಲ, ಹೋಗ್ತಾ ಹೋಗ್ತಾ ಹೇಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೋ ಹಾಗೆ ಚೆನ್ನಾಗಿ ಮಾತಾಡೋದಕ್ಕೆ ಕಲಿತಾರೆ. ಹಾಗೆ ನಿನಗೂ ಕೂಡ ಇವಾಗ ಸ್ಟಾರ್ಟಿಂಗು
ಹೆಂಗೆ ಮಾತಾಡೋದು ಏನು ಅಂಥೇಳಿ ಗೊತ್ತಾಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನೀನು 1 ವರ್ಷ 2 ವರ್ಷ 3 ವರ್ಷ ಆದಂಗೆಲ್ಲ ನಿನಗೂ ಒಂದು ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಆವಾಗ ನೀನು ಕೂಡ ಮುಂದೆ ಚೆನ್ನಾಗಿ ಮಾತಾಡ್ತೀಯ ಅಂಥೇಳಿ ನನಗೆ ಒಂದು ಹೋಪ್ ತುಂಬಿದ್ರು. ಹಾಗಾಗಿ ಒಂದು ರೀತಿ ಧೈರ್ಯ ಬಂತು ಅಂತಲೇ ಹೇಳ್ಬೋದು ಹಸ್ಬೆಂಡಿಂದ. ಸೊ ಅದೇ ಧೈರ್ಯದಿಂದನೇ ನಾನು ಇವಾಗ ಈ ಮಟ್ಟಕ್ಕೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ನಿಜ ಹಸ್ಬೆಂಡ್ ಸಪೋರ್ಟ್ ಇಲ್ಲ ಅಂದಿದ್ದರೆ ನನ್ನ ಕೈಯಲ್ಲಿ ಯೂಟ್ಯೂಬ್ ಮಾಡೋಕ್ಕಾಗ್ತಿರಲಿಲ್ಲ. ಇಷ್ಟು 4,000 ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ಸಿಗ್ತಾ ಇರಲಿಲ್ಲ, 4,000 ಜನದ ಪ್ರೀತಿ ಕೂಡ ನನಗೆ ಸಿಗ್ತಾ ಇರಲಿಲ್ಲ. ನಾನು ಯೂಟ್ಯೂಬ್ ಮಾಡೋದಕ್ಕೆ ಮೇನ್ ರೀಸನ್ ಹಸ್ಬೆಂಡೇ ಆಗಿರೋದ್ರಿಂದ, ಸೊ ಹಸ್ಬೆಂಡ್ಗೆ ಫಸ್ಟು ಏನಾದರೂ ಕೊಡ್ಸೋಣ ಯೂಟ್ಯೂಬ್ ಪೇಮೆಂಟಲ್ಲಿ ಅಂಥೇಳಿ ಡಿಸೈಡ್ ಮಾಡಿದೆ. ಸೊ ನಾನು ಡಿಸೈಡ್ ಮಾಡಿರೋ ಪ್ರಕಾರನೇ ನಾನು ಹಸ್ಬೆಂಡ್ಗೆ ಫಸ್ಟು ಪೇಮೆಂಟಲ್ಲಿ ಗಿಫ್ಟನ್ನು ಕೊಡಿಸ್ದೆ, ಸರ್ಪ್ರೈಸ್ ಗಿಫ್ಟು. ಅವರು ಕೂಡ ತುಂಬಾ ಖುಷಿಪಟ್ಟರು. ಅಲ್ಲಿ ಶಾಪಲ್ಲೆಲ್ಲ ಹೇಳ್ತಾ ಇದ್ದರು ಇವ್ರಿಗೆ ಪೇಮೆಂಟ್ ಬಂದಿದೆ ರೀ, ಅದಕ್ಕೆ ನನಗೆ ವಾಚ್ ಕೊಡಿಸ್ತಾ ಇದ್ದಾರೆ ನೋಡಿ, ಗಿಫ್ಟ್ ಕೊಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದರು. ನಾವು ಬೆಳಗಾವಿಗೆ ಬಂದಾಗಿಂದ ಫಸ್ಟಿಂದ ಕೂಡ ಇದೇ ಶಾಪಿಗೆ ಬರ್ತಾಯಿದ್ವಿ ವಾಚ್ ಅಂಗಡಿಗೆ. ನಂದು ಕೂಡ ವಾಚ್ 2 ಸತಿ ರಿಪೇರಿ ಬಂದಿತ್ತು, ಸೊ ಇಲ್ಲಿಗೆ ಬಂದಿದ್ವಿ. ಸೊ ಹಸ್ಬೆಂಡ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬಂದೆ. ಒಳ್ಳೆ ಒಳ್ಳೆ ಕ್ವಾಲಿಟಿ ಕಂಪ್ನಿದು ವಾಚ್ಗಳೆಲ್ಲ ಇದ್ವು. ಸೊ ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದ್ವು, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂಥೇಳಿ ಗೊತ್ತೇ ಆಗಲಿಲ್ಲ, ತುಂಬ ಕನ್ಫ್ಯೂಷನ್ ಆಗ್ತಾಯಿತ್ತು. ತುಂಬ ಹೊತ್ತು ಕೂಡ ನೋಡಿದ್ವಿ ಎಲ್ಲ ಸರ್ಚ್ ಮಾಡಿ ಯಾವ್ದು ಚೆನ್ನಾಗಿದೆ ಏನು ಅಂಥೇಳಿ. ನೋಡಿದ್ಮೇಲೆ ಕೊನೆಗೂ ಈ ವಾಚ್ನ ಕೊಡಿಸ್ದೆ. ಫ್ರೆಂಡ್ಸ್ ಹೇಗಿದೆ ಅಂತ ಕೂಡ ಹೇಳಿ, ತುಂಬಾ ಚೆನ್ನಾಗಿದೆ, ಹಸ್ಬೆಂಡ್ಗೂ ಕೂಡ ಇಷ್ಟ ಆಯಿತು. ನಿನಗೆ ವಾಚ್ ತೊಗೊತೀನಿ ಅಂತ ಹೇಳಿ ಇವಾಗ ನನಗೆ ವಾಚ್ ಕೊಡಿಸಿದೀಯಾ ಅಂತ ಹೇಳ್ತಾಯಿದ್ರು. ಹೇಗಿದೆ ಸರ್ಪ್ರೈಸು, ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ ಕೇಳ್ತಾ ಇದ್ದೆ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ. ನನಗೆ ವಾಚ್ ಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಕಟ್ಕೋಬೇಕು, ಈಗ ಕೊಡ್ತೀರಿ ಅಂತ ಹೇಳಿಲ್ಲ. ಸರ್ಪ್ರೈಸ್ ಸರ್ಪ್ರೈಸ್ ಅನಿಸ್ತಾರ ಇಲ್ಲಿ ನಿನ್ನ ಖುಷಿ ಅಂತಾನೆ ಹೇಳುಡು. ಹೆಂಗ ಚಲೋ ಐತಾನಿಲ್ಲ ಚಲೋ ಐತಿ ವಾಚ್ ಕಂಪ್ನಿ ವಾಚ್ ಹೆಂಗ ತಿನ್ನಿತ್ ವಾಚ್ ಹೆಂಗ್ ವಾಚ್ ಐತಂದ್ರೆ ನಂಗು. ಆಲ್ರೆಡಿ ಹಸ್ಬೆಂಡ್ ಹತ್ರ ಒಂದ್ ವಾಚ್ ಇತ್ತು ಫ್ರೆಂಡ್ಸ್, ತುಂಬಾ ದಿನ ಆಯ್ತು ಅದ್ ತಗೊಂಡು ಅಂತ ಹೇಳಿ. ಸೊ ಇವಾಗ ಹಸ್ಬೆಂಡ್ಗೆ ನನ್ ಫಸ್ಟ್ ಪೇಮೆಂಟ್ ಅಲ್ಲಿ ಕೊಡಿಸಿದ್ರೆ ಆಯ್ತು ಅಂತೇಳಿ ಕೊಡಿಸ್ದೆ. ಆಕ್ಚುಲಿ ನಾನು ಮತ್ತೆ ತಮ್ಮ ಇಬ್ರು ಮಾರ್ಕೆಟ್ಗೆ ಹೋಗ್ಬಿಟ್ಟು ಈ ಗಿಫ್ಟ್ನ ತಂದ್ರೆ ಆಯ್ತು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ನಮಗೆ ಅಷ್ಟು ಗೊತ್ತಾಗೋದಿಲ್ಲ ವಾಚ್ ಕ್ವಾಲಿಟಿ, ಕಂಪ್ನಿ ಮತ್ತು ಬಾರ್ಗೇನ್ ಎಲ್ಲ ಹೇಗೆ ಮಾಡೋದು ಅಂಥೇಳಿ ಅಷ್ಟು ಗೊತ್ತಾಗೋದಿಲ್ಲ. ಏನು ಮಾಡೋದು ಅಂತ ಅಂದ್ಕೊಂಡು ಕುತ್ಕೊಂಡಿರುವಾಗ ಅಷ್ಟರಲ್ಲಿ ಹಸ್ಬೆಂಡ್ ಶಾಪಿಂಗ್ ಇದೆ ಅಂಥೇಳಿ ಗೊತ್ತಾಯಿತು. ಅವರು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂಥೇಳಿ ಓಕೆ ಅವ್ರ ಜೊತೆಗೆ ಹೋಗಿ ಹೇಗೋ ಮಾಡಿ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ಸೋಣ ಅಂಥೇಳಿ ಡಿಸೈಡ್ ಮಾಡಿಕೊಂಡು ಇವಾಗ ಫೈನಲಿ ಹಸ್ಬೆಂಡ್ಗೆ ನಾನು ಅಂದ್ಕೊಂಡಿರೋ ರೀತಿನೇ ವಾಚನ್ನ ಕೊಡಿಸ್ದೆ ಫ್ರೆಂಡ್ಸ್, ಗಿಫ್ಟನ್ನು. ತುಂಬ ಖುಷಿ ಆಗ್ತಾ ಇದೆ. ಮತ್ತು ನಿಮಗೆಲ್ಲ ಹೇಗನ್ನಿಸ್ತು ಈ ಸರ್ಪ್ರೈಸ್ ಗಿಫ್ಟ್ ಹಸ್ಬೆಂಡ್ಗೆ ಕೊಡಿಸಿರೋದು ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಈ ವಾಚ್ ಹೇಗಿದೆ ಅಂಥೇಳಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ, ಬನ್ನಿ ಫ್ರೆಂಡ್ಸ್. ಈ ವಾಚ್ ಕಂಪ್ನಿ ಬಂದು ಟೈಟನ್ ಕಂಪ್ನಿದು ವಾಚ್. ಟೈಟನ್ ಕಂಪ್ನಿ ವಾಚ್ ತುಂಬಾ ಚೆನ್ನಾಗಿರುತ್ತೆ, ಸೊ ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ನಂದು ವಾಚ್ ಕೂಡ ಟೈಟನ್ ಕಂಪ್ನಿ ಇದೆ. ಏನಿಲ್ಲ ಅಂದರೂ ಒಂದು 13 ವರ್ಷ ಆಯಿತು ನಾನು ವಾಚ್ ತೊಗೊಂಡು, ನಮ್ಮ ಮಾಮ ಕೊಡಿಸಿದ್ದು. ಇನ್ನೂ ಕೂಡ ಒಂದ್ಸತಿ ಕೂಡ ರಿಪೇರಿಗೆ ಬಂದಿಲ್ಲ ಫ್ರೆಂಡ್ಸ್. 2 ಸತಿ ಶೆಲ್ ಹಾಕ್ಸಿದ್ದೀನಿ, ಮತ್ತು ಬೆಲ್ಟ್ ಹೋಗಿತ್ತು ಚೈನು, ಸೊ ಬೇರೆ ಚೈನ್ ಹಾಕ್ಸ್ಕೊಂಡಿದ್ದೀನಿ ಅನ್ನೋದು ಬಿಟ್ಟರೆ ವಾಚ್ ಕೂಡ ಒಂಚೂರು ಕೂಡ ರಿಪೇರಿ ಬಂದಿಲ್ಲ. ಒಳ್ಳೆ ಕಂಪ್ನಿ ವಾಚು. ಈ ವಾಚಲ್ಲಿ ಇನ್ನೊಂದು ಏನು ಸ್ಪೆಷಲ್ ಅಂದರೆ ಫ್ರೆಂಡ್ಸ್, ಇವತ್ತು ಯಾವ ಡೇಟು, ಇವತ್ತು ಯಾವ ವೀಕು ಅನ್ನೋದನ್ನು ತೋರಿಸುತ್ತೆ, ಹಾಗೆ ಎಷ್ಟು ಸೆಕೆಂಡ್ ಅನ್ನೋದು ಕೂಡ ತೋರಿಸುತ್ತೆ. ಇದೊಂದು ಸ್ಪೆಷಲ್ ಇದೆ ಈ ವಾಚಲ್ಲಿ, ನನಗೆ ತುಂಬ ಇಷ್ಟ ಆಯಿತು. ಮತ್ತು ಈ ವಾಚ್ದು ಕಲರ್ ಬಂದು ಸಿಲ್ವರ್ ಕಲರ್ ವಾಚು. ಗೋಲ್ಡನ್ ಕಲರ್ ವಾಚ್ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಆಲ್ಮೋಸ್ಟ್ ಇವಾಗೆಲ್ಲ ಟ್ರೆಂಡಲ್ಲಿರೋದು ಸಿಲ್ವರ್ ಕಲರ್ ವಾಚೇ ಇವಾಗ ಟ್ರೆಂಡಲ್ಲಿದೆ. ಸೊ ತುಂಬ ಜನ ಕೂಡ ಸಿಲ್ವರ್ ಕಲರ್ ವಾಚನ್ನೇ ತಗೊಳ್ತಾ ಇದ್ದಾರೆ. ಗೋಲ್ಡನ್ ಕಲರ್ ವಾಚು ಓಲ್ಡ್ ಆಗೋಯಿತು, ಸೊ ಅಷ್ಟು ಕೂಡ ಚೆನ್ನಾಗಿರೋದಿಲ್ಲ ಅದು ಗೋಲ್ಡನ್ ಕಲರ್ ವಾಚು. ಸೊ ಫೈನಲಿ ವಾಚ್ ಅಂತೂ ಈ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್. ಹೇಗಿದೆ ಅಂತ
ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಪರ್ಸ್ನಲಿ ಲೈಕ್ ಆಯಿತು, ತುಂಬಾ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಇಷ್ಟೇ. ಈ ವ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿ ತನಕ ಯಾರೆಲ್ಲ ನೋಡಿದಿರೋ ಸೊ ಖಂಡಿತ ನಿಮಗೆ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರುವ ನನ್ನ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.